ಲಾಕ್ಡೌನ್ ಹಿನ್ನೆಲೆ ಎಚ್ಡಿಕೋಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರಿಗೆ ಟಿವಿಎಸ್ ಹಾಗೂ ಎಸ್ಎಸ್ಟಿ ಸರ್ಕಾರೇತರ ಸಂಸ್ಥೆ ವತಿಯಿಂದ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಕೊರೋನಾ ಮಹಾಮಾರಿ ರೋಗವು ದೇಶಾದ್ಯಂತ ಹರಡಿದ್ದು ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಈ ಸಂದರ್ಭದಲ್ಲಿ ಟಿವಿಎಸ್ ಹಾಗೂ ಎಸ್ಎಸ್ಟಿ ಸರ್ಕಾರೇತರ ಸಂಸ್ಥೆಯು ಎಚ್ಡಿಕೋಟೆ ತಾಲೂಕಿನ ಅಂತರಸಂತೆ, ಹೊಸಒಳಲು, ಬೆಳ್ತೂರು, ಮನಗನಹಳ್ಳಿ ಹಾಗೂ ನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಆಶಾ ಕಾರ್ಯಕರ್ತರಿಗೆ ಉಚಿತವಾದ ಆಹಾರದ ಕಿಟ್ಗಳನ್ನು ವಿತರಿಸಲಾಗಿದೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಟಿವಿಎಸ್ ಸಂಸ್ಥೆಯ ಸಮುದಾಯ ಅಭಿವೃದ್ಧಿ ಅಧಿಕಾರಿಗಳಾದ ಲೀಲು ಪ್ರಸಾದ್ ಮಾಧವರವರು, ಕೊರೋನಾ ಹಿನ್ನೆಲೆಯಲ್ಲಿ ಜನರ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ, ಅದರಲ್ಲೂ ಆಶಾ ಕಾರ್ಯಕರ್ತೆಯರು ಸಮಾಜದ ಒಳಿತಿಗಾಗಿ ಬಹಳ ಕಷ್ಟಪಟ್ಟು ಕೆಲಸ ನಿರ್ವಹಿಸುತ್ತಿದ್ದಾರೆ, ಅವರಿಗೆ ಸರ್ಕಾರದಿಂದ ಬರುವ ಸಂಭಾವನೆಯು ಕೂಡ ಸ್ಥಗಿತವಾಗಿರುವುದರಿಂದ ಅವರಿಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ. ಆದ್ದರಿಂದ ನಮ್ಮ ಟಿವಿಎಸ್ ಸಂಸ್ಥೆ ಹಾಗೂ ಎಸ್ಎಸ್ಟಿ ಸಂಸ್ಥೆಯ ವತಿಯಿಂದ ಆಹಾರದ ಕಿಟ್ ಕೊಡುವ ವ್ಯವಸ್ಥೆಯನ್ನು ಎಚ್ಡಿಕೋಟೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಗೆ ಒಳಪಡುವ ಆಶಾ ಕಾರ್ಯಕರ್ತರಿಗೆ ಕೊಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಟಿವಿಎಸ್ ಸಂಸ್ಥೆಯ ರವಿಕುಮಾರ್ ಹಾಗೂ ಸಚಿನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕೋವಿಡ್ ಟೈಮಲ್ಲಿ ಇವಾಗ ಮೆಡಿಸನ್ಸ್ ಇರ್ಬೋದು, ಮಾರ್ಗ ಬಂದು ಸ್ಯಾಲ್ರಿ ಸರಿಯಾಗಿ ಆಗಿಲ್ಲ, ಮತ್ತು ಅವ್ರಿಗೂ ಅವರು ಸುಮಾರು ಕೋವಿಡ್ ಇದರಲ್ಲಿ ಓಡಾಡ್ತಾ ಇದ್ದಾರೆ, ಆಗುತ್ತಿದ್ದೀವಿ. ನಮ್ಮ ಎಚ್ಡಿಕೋಟೆ ಭಾಗದಲ್ಲಿ ಬಂದು ಎಚ್ಡಿಕೋಟೆ ಭಾಗದಲ್ಲಿ ಹೊಸವಳಲು ಪಂಚಾಯಿತಿ, ಹೀರಹಳ್ಳಿ ಪಂಚಾಯಿತಿ, ನಾಲ್ಕು ಪಂಚಾಯಿತಿ, ಹಾಗೆ ಇನ್ನು ಆ ಕಳಿತಿಗಳಲ್ಲಿ ನಾವು ಎಷ್ಟು ಆಶಾ ವರ್ಕರ್ಗಳು ಬರ್ತಾರೆ.